ನಮ್ ಕಾರ್ ವಿಷಯ ಏನಾಯ್ತು? ಮೂರ್ ತಿಂಗಳ ಕಂಪ್ಲೇಂಟ್ ಕೊಟ್ಟು ಮೈಸೂರಿನಲ್ಲಿ ಸಿಕ್ಕಿದೆ, ಇನ್ನೊಂದು ವಾರದಲ್ಲಿ ತರ್ಸ್ಕೊಡ್ತೀನಿ. ಒಂದು ವಾರನ? ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ, ಏನ್ ಸಮಾಚಾರ? ನಮ್ದೊಂದು ಕಂಪ್ಲೇಂಟ್ ಇತ್ತು. ನೋಡಿ, ಒಂದು ವಾರ ಬಿಟ್ಕೊಂಡ್ ಬರ್ತೀನಿ, ಕಾರ್ ತರ್ಸಿ ಬರ್ಲಾ? ಓಕೆ. ಯಾರ್ದ ಯಾ ಬಿಟ್ಟಿದ್ದು? ನಂದಲ್ಲ ಸರ್, ಅವ್ರ ಚೇರ್ಮನ್. ಇರೋದು ನಿಮ್ದೇನ್ರಿ? ಹೌದು, ಅಷ್ಟೊಂದು ಓದಿದ್ದೀರಾ? ಮೊಸಳೆ ಕಾಟನ. ಈಗ ಮೊಸಳೆ ಎಲ್ಲಿದೆ? ನೀರಲ್ಲಿರುತ್ತೆ. ಇನ್ನೇನು ಊರಲ್ಲಿ ಇರ್ತಾರೆ ಮೊಸಳೆ? ಸುತ್ತ ಗುಡ್ಡ ಕಾಡು ಬೆಟ್ಟ ಇವೆಲ್ಲ ಇದೆಯೋ? ಬೇಕಾದಷ್ಟು ಬೆಟ್ಟಗಳಿವೆ. ಹಾಗಾದ್ರೆ ಅಲ್ಲಿ ಗ್ಯಾರಂಟಿ ಇದ್ದೇ ಇದೆ. ಯಾಕೆಂದ್ರೆ ಮೊಸಳೆ ಯಾರೇ ಸಿಗಲಿ ಅವ್ರನ್ನ ಎಳಕೊಂಡು ಹೋಗಿ ಬಂಡೆ ಸಂದಿಯಲ್ಲಿ ತುರುಕಿ ಕೊಳಿತಾ ಕೊಳಿತಾ ತಿನ್ನುತ್ತೆ. ಸರ, ಹಾಗೆ ತಿನ್ನುತ್ತೆ? ಇನ್ನೊಂದು ಕೊಳತ ಹಣ್ಣು ತಿನ್ನು, ಆಗ ನಿನಗೆ ಗೊತ್ತಾಗುತ್ತೆ. ಆ ಸಾಹೇಬ್ರು ಬರಲಿ, ಎಲ್ಲ ಹೇಳಿ ವ್ಯವಸ್ಥೆ ಮಾಡ್ತೀನಿ ಹೊರಡೋದಕ್ಕೆ. ಆದ್ರೆ ಇಲ್ಲಿ ನೀವು ಏಳು ಜೀವ ಹೋಗಿದೆ ಅಂತ ಬರ್ತೀರಲ್ಲ? ಹೌದು. ನಾವೊಂದು 25 ಜನ ವಾರ ಬರಬೇಕಾಗತ್ತೆ. ಬನ್ನಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಏರ್ಪಾಡು ಮಾಡ್ತೀರೋ? ಆಯ್ತು, ಮಾಡೋಣ ಸರ್. ಆ ಯೋಚನೆ ಬಿಟ್ಬಿಡಿ. ಅಂದ್ರೆ ಊಟ ಮಾಡೋದು ಬಿಟ್ಬಿಡು ಅಂತ? ಹಾಗಿಲ್ಲ ಸರ್, ನಮ್ಮ ಯೋಚನೆ ನನಗಿರ್ಲಿ. ಅಪ್ಪ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ನೋಡಿದ ಎಲ್ಲ ಅವ್ಯಸ್ತ ಮಾಡೋದ್ರ ಕಾಣ್ತೀಯ ಸ್ವಾಮಿ? ಊಟ ಜವಾಬ್ದಾರಿ ನಿಮ್ದು. ಆಯ್ತು. ಊಟ ತಿಂಡಿ ಜವಾಬ್ದಾರಿ ನಿಮ್ದು. ಆಯ್ತು. ಬರೋದು ಡ್ಯೂಟಿ ನಮ್ದು. ಆಯ್ತು. ಆಯ್ತಲ್ಲ. ನಮಸ್ಕಾರ. ನಮಸ್ಕಾರ. ಏನ್ರಿ ಇದು? ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಕಳ್ಳರನ್ನ ಹಿಡಿಯಕ್ಕೆ, ಮೊಸಳೆ ಹಿಡಿಯ ಕಂಪ್ಲೇಂಟ್ ಕೊಟ್ಟಿದಾರಲ್ಲಪ್ಪ, ಲೈಫ್ ಅಲ್ಲಿ ಒಂದು ಮೀನ್ ಹಿಡಿದಿಲ್ಲ ರೀ. ಮೀನ್ ಯಾಕೆ? ಒಂದು ಹೆಣ್ಣು ಹಿಡಿಯಕ್ ಆಗ್ಲಿಲ್ಲ ರೀ. ನನಗೆ ಕಂಪ್ಲೇಂಟ್, ನನ್ ಕಂಪ್ಲೇಂಟ್ ಕೇಳೋರು ಯಾರು? ಪಟೇಲ್ರೆ, ಅಚ್ಚುಕಟ್ಟಾಗಿರ್ಬೇಕು ಸಾಹೇಬ್ರಿಗೆ. ನಮಸ್ಕಾರ ಸಾಹೇಬ್ರೆ. ಏನಯ್ಯ ಇವಾಗ ಪುಕ್ಕ ಕೇಳ್ತಾ ಇದೀಯ ನೀನು? ನೀ ಕೇಳೋದು ಯಾವಾಗ? ಅಡಿಗೆ ಮಾಡಿ ಹಾಕೋದು ಯಾವಾಗ? ಬೇಕಿತ್ತಾಕೋದ್ನಲ್ಲ. ಸಕಲು ಸಿದ್ಧವಾಗಿದೆ, ವ್ಯವಸ್ಥೆ ಸರಿಯಾಗಿ ಮಾಡಿದ್ರಿ. ಇಲ್ಲಿ ಪಟ್ಟ ಇಲ್ಲಿ ಎಲ್ಲ ಕೋಳಿನೂ ಸಾರ್ ಮಾಡಕ್ ಬಿಡೋಣ. ಅದ್ರಲ್ಲಿರೋ ಲಿವರೆಲ್ಲ ಸಪರೇಟ್ ಆಗಿ ತೆಗೆದು ಅದನ್ನೇ ಫ್ರೈ ಮಾಡಿ ನನ್ನ ಒಬ್ಬನಿಗೆ ಕಳಿಸ್ಕೊಡು ಊಟಕ್ಕೆ. ಏನ್ರಿ ಇದು, ನಾಟಿ ತತ್ತಿ ಏನ್ರಿ? ತಗೊಳ್ಳಿ. ಪರವಾಗಿಲ್ಲ, ತತ್ತಿ ರುಚಿಯಾಗಿ ಇದೆ. ಒಳ್ಳೆ ತತ್ತಿ ಸಿಗ್ತಾರೆ ನಿಮ್ಮೂರಾಗೆ. ಏ 144 ಲೆಫ್ಟ್ ಸರ್. ಫುಲ್ ಬಾಯ್ಲ್ ಇದೆಯಾ ಅಂತ ನೋಡ್ಕೊಂಡು ಬಂದೆ ಸರ್. ಇನ್ನೊಂದು ಮದ್ರಾಸ್ ಮೋರಿ ನೀರಲ್ಲಿ ಒಂದು ಮೊಸಳೆ ಹಿಡಿದಾಕ್ಬಿಟ್ಟಿದೆ ಸರ್. ಹೌದು ಸರ್, ಮೋರಿ ನೀರಿನಲ್ಲಿ ಮೊಸಳೆನ? ಹೌದು ಸರ್, ಈ ಬಕ್ಕಿಂಗ್ಹ್ಯಾಮ್ ಕರ್ನಾಟಕ ಬ್ಯಾಕ್ ವಾಟರ್ ಬರ್ತದೆ, ಅದು ಹಾಗೇ ಸುತ್ಕೊಂಡು ನದಿಯಾಗಿ ಬಂದು ಅರೇಬಿಯನ್ ಸೀ ಸೇರುತ್ತೆ. ಅದರಲ್ಲೂ ಒಂದು ಮೊಸಳೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಸರ್. ಮೋರಿ ನೀರಲ್ಲಿ ಈಜಾಡ ಅದನ್ನ ಹಿಡಿದು ಕೊಂದಾಕ್ಬಿಟ್ಟೆ ಸರ್. ಆಮೇಲೆ ಅದನ್ನ ಸ್ಟೆಪ್ಪಿನ ಮಾಡಿ ಮೀಸೆ ಮಲ್ಲಿಟ್ವಿ, ಕೆಳಗಡೆ ನನ್ನ ಹೆಸರು ಹಾಕಿದ್ದಾರೆ. ಕೆಳಗಾಕ್ ಬಂತು ನಿಮ್ಮ ಹೆಸರು? ಮೊಸಳೆಯಿಂದಲೂ ನನಗೆ ಹೆಸರು ಬಂದು ರಾಜಾ ಮೊಸಳೆ ಅಂತ. ಹಾ, ಅದೇನೋ ಹೋಗ್ತಾ ಇರ್ತದೆ. ಬಿಸಿಲು ಬಂಡೆ ಮೇಲೆ ಬಂದು ಮಲಗಿಬಿಟ್ಟಿರ್ತವೆ. ಬಂಡೆ ಮೇಲೆ ಮಲಗಿ ಇರಲಿ, ಒಂದು ಪ್ರಯೋಗ ಮಾಡೋಣ. ಕೊಡ್ರಿ ಇಲ್ಲಿ, ಕಡೀರಿ ಸರ್. ಹಣ್ಣು ನೀರಿಗೆ ಹಾಕ್ಬಿಟ್ರಿ, ಒಳ್ಳೆ ಹೆಣ್ಣು ನೀರಿಗೆ ಹಾಕಿದ್ರೆ ನೀವ್ ಯಾಕೆ ಸರ್ ಇಷ್ಟೊತ್ತು ಆಡ್ತಾ ಇದೀರಿ? ನೋಡಿ ಸರ್, ಹಣ್ಣು ತಿನ್ನೋ ಮೊಸಳೆ ಇದೆ, ಹೆಣ್ಣು ತಿನ್ನೋ ಇದೆ ಸರ್. ಅದ್ರಲ್ಲಿ ಯಾವ್ದಾರು ಬಂದ್ರೆ ಹೇಳ್ಬಿಡೋಣ ಅಂತ. ಏನ್ರಿ, ಮೊಸಳೆ ಜಾತಿ ಇದೆ? ಏನ್ರಿ ಇದೆ ಸರ್, ನೂರಾರು ಜಾತಿ ಇದೆ ಸರ್. ಬರೀ ಮನುಷ್ಯನಿಗೆ ಜಾತಿ ಇದೆ ಅಂತ ತಿಳ್ಕೊಂಡಿದ್ದಾರೆ ನೀವು? ನೋಡಿ ಸರ್, ಈ ಪ್ರಾಣಿಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿದ ಮನುಷ್ಯ ಸರ್ ನಾನು. ಮೊನ್ನೆ ಹಾಗೆ ಮೂರೇ ನೀರು ಮೊಸಳೆ ಹಿಡಿದ್ಬಿಟ್ಟೆ. ಸಾವಿರಾರು ಜನ ಬರ್ತಾ ಇದೆ, ನಮ್ ಕಡೆ ಬರ್ತಾ ಇದೆ ಫೋನ್.
ಇವತ್ತು ಅದನ್ನು ಹಿಡಿದು ಹಾಕ್ಬಿಡ್ತೀನಿ ಸರ್, ಬಿಡೋದಿಲ್ಲ, ಹಿಡಿದು ಹಾಕ್ಬಿಡ್ತೀನಿ. ಮೊಸಳೇನಿಲ್ಲ ಏನು ಇಲ್ಲ ಸರ್, ಅಲ್ಲೋಡಿ ಸರ್, ಎಮ್ಮೆ ಹೋಗ್ತಾ ಇದೆ, ಎಮ್ಮೆ ನೀರಲ್ಲಿ ತೇಳ್ತಾ ಇರೋದು ನೋಡ್ಬಿಟ್ಟು ಈ ಹಳ್ಳಿ ಜನ ತಿಳುವಳಿಕೆ ಇಲ್ದಿದ್ದವರು ಇವರೆಲ್ಲ ಸೇರಿ ಮೊಸಳೆ ಅಂತ ಊರಿಗೂರೇ ಗಬ್ಬೆ ಹಬ್ಬಿಸ್ಬಿಟ್ಟವ್ರೆ ಸರ್. ಮೊಸಳೆ ಎಲ್ಲಿ ಬಂತು ಸರ್ ಇಲ್ಲಿ ನೋಡಿ ಸರ್, ಇದ್ದಿದ್ದ ಗೊತ್ತಾಗ್ತಿರ್ಲ್ವೇ, ನನಗೆ ಇಲ್ಲದೆ ಎಕ್ಸ್ಪರ್ಟ್ ಇದಾರ ಮೊಸಳೆ ಇದೆ ಈ ಅಂಡರ್ ವಾಟರ್ಲ್ಲಿ ಗೊತ್ತಾಗ್ಲಿಲ್ಲ. ಏನು ಸರ್, ಇಲ್ಲ ಸರ್, ಮೊಸಳೆ ಇಲ್ಲ ಸರ್, ಸುಮ್ಮನೆ ವಿನಾಕಾರ ನಾವು ಅವಸ್ಥೆ ಪಡ್ತಾ ಇದೀವಿ ಅಷ್ಟೇ. ಸಾಯಂಕಾಲ ಆಯ್ತು, ಬನ್ನಿ ಸರ್, ಹೋಗೋಣ. ನಿನಗ ಅಭ್ಯಾಸ ಇಲ್ಲವಾ? ಸ್ವಲ್ಪ ಸಾಕು ಸಾಕು, ವಿಷ ಎಷ್ಟು ಬೇಕು? ಏನೇ ಆಯ್ದು ಇದು ಏನು ರಾಮೋತ್ಸವದ ಪಾನಕವೇ? ಬಳಲಿದೆ ಬಾಯಾರಿಕೆ, ಬಳಲಿದೆ ಬಾಯಾರಿಕೆ, ಬಾಯಾರಿಕೆಗೆ ಇಷ್ಟೊಂದು ಕುಡಿದು ಬಿಟ್ಟಿಯಲ್ಲ ನೀನು, ಇನ್ನು ಕುಡಿಯೋದಾದ್ರೆ. ಸಾಕು ಸಾಕು, ನನಗಿರಲಿ, ನೀನು ನಡಿ ಹತ್ರ ಮೇಯ್ಕೊಂಡು. ಬರ್ಲ ಸಾಹೇಬ್ರೆ, ಬರಬೇಡ, ಚೇರ್ಮೇನ ನೋಡಿದ್ರೆ ಬೈತಾರೆ. ನಮಸ್ಕಾರ. ಓ, ಇನ್ನು ಸ್ವಲ್ಪ ಬೇಕಾಗಿತ್ತು ಬಾಯಾರಿಕೆ. ಬಾಯಾರಿಕೆ ಇನ್ನೂ ಹೋಗಿಲ್ವಾ? ಒಂದು ಪೀಪಾಯ ಕುಡಿಸ್ಬೇಕು ನನ್ನ ಮಗನಿಗೆ.